ಲೋಕಸಭೆಗೆ ಪ್ರತಿಪಕ್ಷರಾಗಿ ನಾಯಕನಾಗಿ ನೇಮಕವಾದ ಕೂಡಲೇ ಅರಿವಿತ್ತು ಎಲ್ಲರಿಗೂ, ರಾಹುಲ್ ಗಾಂಧಿ ಅವರ ಹಲವಾರು ಭಾಷಣಗಳು ಇಲ್ಲ ವಿವಾದ ಅಥವಾ ಚರ್ಚೆಗಳಿಗೆ ದಾರಿ ಮಾಡುತ್ತೆ ಅನ್ನೋದು. ಅಬ್ಬರದ ಅಸ್ತ್ರವನ್ನೇ ಇಟ್ಟುಕೊಂಡು ಮುಂದೆ ಸಾಗಿದಾಗ ಹೀಗೆ ಆಗುವುದು ಉಂಟು. ಕೆಲವೊಮ್ಮೆ ಭಾವನಾತ್ಮಕವಾಗಿ ಮತ್ತು ಏನನ್ನೋ ನಾನು ಹೇಳಲು ಹೋಗುತ್ತೇನೆ ಅದನ್ನು ಹೇಳಿಯೇ ಹೇಳುತ್ತೇನೆ ಅಂತ ಹೋದಾಗ ಫ್ಯಾಕ್ಟ್ಸ್ಗಳು ಅಂದರೆ ಸತ್ಯತೆ ಸತ್ಯ ಸಂಗತಿಗಳು ಮರೆಮಾಚಿಕೊಂಡ್ಬಿಡುತ್ತವೆ. ಇವತ್ತು ರಾಹುಲ್ ಗಾಂಧಿ ಭಾಷಣದಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಪ್ರತಿಪಕ್ಷದ ನಾಯಕನಾಗಿ ಇರಬೇಕಾದ ಬೆಂಕಿ ಬಿರುಸು ಬಾಣ ಗುಡುಗು ಮಿಂಚು ಸಿಡಿಲು ಎಲ್ಲ ಇತ್ತು. ಆದರೆ ಅದರ ಒಳಗೆ ಇರಬೇಕಾದ ಒಂದಿಷ್ಟು ಹೂರಣಗಳು ತಕ್ಕನಾಗಿ ಇದ್ದಿದ್ದರೆ ಅದಕ್ಕೆ ಇನ್ನಷ್ಟು ಮೆರಗು ಮತ್ತು ಗೌರವ ಬರುತ್ತಿತ್ತೇನೋ. ಆದರೆ ಬರೀ ಸಿಡಿಲು ಮಿಂಚೆ ನನ್ನ ಲೆಕ್ಕಾಚಾರ ಅಂತಾದರೆ ನೋ, ಇಟ್ ವಿಲ್ ನಾಟ್ ವರ್ಕ್ ಫಾರ್ ಎ ಲಾಂಗ್ ಟೈಮ್. ಎಲ್ ಒ ಪಿ ವಿಲ್ ಫೇಲ್ ಅವಾಗ 100%. ಸ್ಟಿಲ್ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಆದಾಗ ನೇಮಕವಾದಾಗ ಎಲ್ಲ ಅನ್ಕೊಂಡಿದ್ದು ಮೋದಿ ರಾಹುಲ್ ಯುದ್ಧ ಪ್ರಾರಂಭ ಅಂತ. ಇವತ್ತು ಪ್ರಾರಂಭ ಆಯಿತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೊಂದಿಷ್ಟು ಅಸ್ತ್ರಗಳನ್ನು ಇಬ್ಬರುವೆ ಸಾಣೆ ಹಿಡಿದು ತಯಾರಿ ಮಾಡಿಕೊಂಡಂಗಿದೆ. ವಿಪಕ್ಷ ನಾಯಕರಾಗಿರುವ ಜೋಶ್ನಲ್ಲಿ ಅವರ ಮೊದಲನೆಯ ಭಾಷಣ ಇವತ್ತು ಅಧಿಕೃತವಾಗಿ ನನ್ನ ಲೆಕ್ಕಾಚಾರದಲ್ಲಿ. ಸಂಸತ್ನಲ್ಲಿ ಅಬ್ಬರಿಸಿದ್ರು, ವಿವಾದಕ್ಕೆ ಕೈ ಹಾಕಿದ್ರು, ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಅವರು ಮಾತಾಡ್ತಿದ್ರು. ಬೇರೆ ಬಿಜೆಪಿ ರಾಹುಲ್ ಗಾಂಧಿಯವರು ಪ್ರಧಾನಿ ಮೋದಿ ಬಿಜೆಪಿಯ ಹಿಂದುತ್ವ ರಾಜಕೀಯವನ್ನು ಟಾರ್ಗೆಟ್ ಮಾಡಿದ್ರು. ಶಿವನ ಫೋಟೋವೊಂದನ್ನು ಚಿತ್ರವೊಂದನ್ನು ತಂದು ಸದನದಲ್ಲಿ ಪ್ರದರ್ಶಿಸಿದರು. ತಮ್ಮನ್ನು ತಾವು 24 ಗಂಟೆ ಹಿಂದೂ ಎಂದು ಹೇಳಿಕೊಳ್ಳುವವರು ಹಿಂಸೆ ದ್ವೇಷ ಅಸತ್ಯದ ಕೂಪದಲ್ಲಿ ಮುಳುಗಿದ್ದಾರೆ ಅಂತ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅದಾದಮೇಲೆ ವಿ ವಿಲ್ ಕಮ್ ಟು ಪಾಯಿಂಟ್ ಬೈ ಪಾಯಿಂಟ್, ಯಾವುದು ಎಲ್ಲಿ ಬರೀ ಮಾತಿನ ಆವೇಶಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದನ್ನು ನಾನು ಒಂದೊಂದಷ್ಟನ್ನು ಹೇಳ್ತೀನಿ. ಹಿಂದೂ ಧರ್ಮದ ಹೆಸರು ಹೇಳುತ್ತಾ ಬಿಜೆಪಿ ಭಯವನ್ನು ಬಿತ್ತುತ್ತಿದೆ, ಕೋಮುದ್ವೇಷ ಬಿಸುತ್ತಿದೆ. ಇಂಥವರು ಹಿಂದೂಗಳೇ ಅಲ್ಲ, ಎಕ್ಸಾಕ್ಟ್ಲಿ ಯಾರೂ ಅಲ್ಲ. ಆದರೆ ಆ ನಿಲುವನ್ನು ಒಂದು ರಾಜಕೀಯ ಪಕ್ಷ ದೇಶವನ್ನು ಅದೇ ರೀತಿ ಭಯಕ್ಕೆ ದೂಡುತ್ತಿರುವ ಭಯೋತ್ಪಾದಕರು, ಹಿಂಸೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ಕಚಡಾಕಂತ್ರಿಗಳು ಮತ್ತು ಈ ದೇಶವನ್ನು ಇನ್ನೇನೋ ಅಂತ ಬಿಂಬಿಸುವ ಪ್ರಯತ್ನಕ್ಕೆ ಹೋಗುವವರಿಗೂ ಹೇಳಬೇಕು. ಹಿಂದೂಗಳು ಮಾತ್ರ ಸಾಫ್ಟ್ ಟಾರ್ಗೆಟ್ ಅಂತ ಅನ್ಕೋಬಾರ್ದು ಕಾಂಗ್ರೆಸ್ ಆರ್ ರಾಹುಲ್ ಗಾಂಧಿ. ಯು ಕೆನಾಟ್ ಓನ್ಲಿ ಬಿಕಾಸ್ ಹಿಂದೂ ಈಸ್ ನಾಟ್ ಎ ಯೂನಿಫೈಡ್ ರಿಲಿಜನ್. ಇಟ್ ಈಸ್ ಅಂತ ನಮ್ಮ ನಂಬಿಕೆ, ಯೂನಿಫೈಡ್ ರಿಲಿಜನ್ ಲೈಕ್ ಎ ಮುಸ್ಲಿಂ ಆರ್ ಎ ಕ್ರಿಶ್ಚಿಯನ್ ಅಂತ ಅನ್ಕೋಬಾರ್ದು, ಅಥವಾ ಜೈನ್ ಆರ್ ಎ ಸಿಖ್ ಆರ್ ಇದು ಅಂತ ಅನ್ಕೋಬಾರ್ದು ಅದನ್ನು. ಸ್ಟಿಲ್ ಅಸಲಿಗೆ ಹಿಂಸೆಗೆ ಪ್ರಚೋದನೆ ನೀಡುವ ಹಿಂದೂಗೆ ಹೇಗೆ ಕರೆಯಲು ಸಾಧ್ಯ? ಅಸಲಿಗೆ ಹಿಂಸೆಗೆ ಪ್ರಚೋದನೆ ನೀಡುವಂಥ ಮುಸ್ಲಿಮರನ್ನೂ ಮುಸ್ಲಿಮರನ್ನಕ್ಕಾಗಲ್ಲ, ಕ್ರೈಸ್ತರನ್ನೂ ಕ್ರೈಸ್ತರನ್ನಕ್ಕಾಗಲ್ಲ, ಬರೀ ಹಿಂದೂಗಳೇ ಯಾಕೆ? ವೈ ನಾಟ್ ಹಿಂಸೆಗೆ ಪ್ರಚೋದನೆ ಕೊಡುವ ಯಾವುದೇ ಮನುಷ್ಯನನ್ನು ನಾವು ಮನುಷ್ಯ ಎಂದು ಕರೆಯಲು ಸಾಧ್ಯವಿಲ್ಲ ಅಂತ ಯಾಕೆ ಹೇಳಲ್ಲ ನಾವು? ವೈ ಡು ವಿ ಕೀಪ್ ಸೇಯಿಂಗ್ ಹಿಂದೂಗಳು ಅಂತಲೇ ಯಾಕೆ ಹೇಳೋದದು? ನನಗೆ ಅರ್ಥ ಆಗಲ್ಲ. ಎಗೈನ್, ಸಮಾಜವನ್ನು ಹಿಂಸಾತ್ಮಕ ಎಂದು ಕರೆಯೋದು ಸರಿಯಲ್ಲ, ಇದನ್ನು ಖಂಡಿಸಬೇಕು ಅಂತ ಪ್ರಧಾನಿ ಎದ್ದು ನಿಂತ್ಕೊಂಡು ಅವರೇ ಆಗ್ರಹಿಸಿದ್ರು. ಅದಕ್ಕೆ ರಾಹುಲ್ ಗಾಂಧಿ, ಮೋದಿ ಒಬ್ಬರೇ ಹಿಂದೂ ಸಮಾಜ ಅಲ್ಲ, ಹಾಗೆ ಆರ್ ಎಸ್ ಎಸ್ ಕೂಡ ಅಲ್ಲ. ನಾನು ಇಡೀ ಹಿಂದೂ ಸಮಾಜನ ಹೇಳುತ್ತಿಲ್ಲ, ಮೋದಿ ಪ್ರಧಾನಿ ಮೋದಿ ಬಿಜೆಪಿಗರು ಆರ್ ಎಸ್ ಎಸ್ ಉದ್ದೇಶಿಸಿ ಹೇಳಿಕೆ ಕೊಡ್ತಾ ಇದ್ದೀನಿ ಸಮರ್ಥನೆ ಮಾಡ್ಕೊಳಕ್ಕೆ ಹೋದರು. ಕ್ಷಮೆ ಕೇಳಬೇಕು ಅಂತ ಅಮಿತ್ ಶಾ ಪಟ್ಟು. ಇನ್ನು ರಾಹುಲ್ ಹೇಳಿಕೆಯನ್ನು ಪ್ರಿಯಾಂಕಾ ವಾದ್ರಾ ಸಮರ್ಥಿಸಿದ್ರು. ಅವ್ರು ಸಮರ್ಥನೆ ಮಾಡ್ಕೊಳ್ಳದೆ ಏನು, ಹೌದು ನನ್ನ ತಮ್ಮ ಅಣ್ಣ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾನೆ ಅಂತ ಸ್ವಲ್ಪ ಮರ್ತುಬಿಡಿ, ಅಲ್ಲ ಕ್ಷಮಿಸ್ಬಿಡಿ ಅಂತ ಅನ್ನೋಕ್ಕಾಗತ್ತೆ ಏನೋರು. ಶಿವನ ಫೋಟೋ ಪ್ರದರ್ಶನ ಮಾಡಿದ ಸಂಸತ್ನಲ್ಲಿ ಮಾಡಿದ್ರು. ರಾಹುಲ್ ನಡೆಗೆ ಸ್ಪೀಕರ್ ಆಕ್ಷೇಪ ಎತ್ತಿದ್ರು. ಶಿವನ ಚಿತ್ರ ತೋರಿಸುವುದನ್ನು ನಿಷೇಧಿಸಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಿಷೇಧಿಸಿಲ್ಲ. ಶಿವನ ಎಡಗೈಯಲ್ಲಿರುವ ತ್ರಿಶೂಲ ಹಿಂಸೆಯ ಪ್ರತೀಕ ಅಂತ ಅವರು ಹೇಳಿಕೊಂಡ್ರು. ಅವರು ಹೇಳಿದ್ದು ಹೀಗೆ, ಕಹತೆ ಹೇ ಡರೋ ಮತ್ ಡರಾವ್ ಮತ್ ಅಭಯ ಮುದ್ರಾ ದಿಖಾತೆ ಹೇ ಅಹಿಂಸಾ ಕಿ ಬಾತ್ ಕರ್ತೆ ಹೇ ತ್ರಿಶೂಲ್ ಕೋ ಜಮೀನ್ ಮೇ ಗಾಡ್ ದೇತೆ ಹೇ ಔರ್ ಜೋ ಲೋಗ್ ಅಪ್ನೆ ಆಪ್ ಕೋ ಹಿಂದೂ ಕಹತೆ ಹೇ ವೋ 24 ಘಂಟಾ ಹಿಂಸಾ 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 ನಫರತ್ 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 ಅಸತ್ಯ ಸತ್ಯ ಅಸತ್ಯ ಆಪ್ ಹಿಂದೂ ಹೋ ಹಿ ನಹೀ ವಿಷಯ ಬಹುತ್ ಗಂಭೀರ ಹೇ ಪೂರೆ ಹಿಂದೂ ಸಮಾಜ ಕೋ ಹಿಂಸಕ ಕಹನಾ ಯೆ ಗಂಭೀರ ವಿಷಯ ಹೇ ನಹೀ 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 ನರೇಂದ್ರ ಮೋದಿ ಜಿ ಪೂರಾ ಹಿಂದೂ
समाज नहीं है, बीजेपी पूरा हिंदू समाज नहीं है, आरएसएस जो अपने आप को हिंदू कहते हैं वो हिंसा की बात करते हैं, हिंसा करते हैं। और ये सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए। ರಾಹುಲ್ ಗಾಂಧಿ ಅವರ ಮೊದಲನೆಯ ಭಾಷಣ ಅಲ್ ರೈಟ್. ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ಅವರು ಮಾಡಬೇಕಾದ ಕೆಲಸನ ಆರಂಭದ ದಿನ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಚೆನ್ನಾಗೇ ಮಾಡಿದ್ದಾರೆ ಅಂತ ಅವರವರ ಪಕ್ಷದ ಒಳಗಡೆ ಅಥವಾ ಅವ್ರನ್ನ ಇಷ್ಟಪಡುವವರು ಒಪ್ಕೋಬಹುದು. ಒಂದಿಷ್ಟು ಅಂಶಗಳು ಹೌದು. ಫಾರ್ ಎಕ್ಸಾಂಪಲ್, ಮಣಿಪುರಕ್ಕೆ ಯಾಕೆ ಒಬ್ಬ ಪ್ರಧಾನಿ ಹೋಗ್ತಾ ಇಲ್ಲ ಅಂದ್ರೆ ನೋಬಡಿ ಕ್ಯಾನ್ ಸೇ ರಾಂಗ್. ಯಾಕೆ ಹೋಗ್ಬೇಕಿತ್ತು, ಅದ್ರ ಬಗ್ಗೆ ಮಾತಾಡ್ ಹೋಗಲ್ಲ ನೀವು, ಯಾರು ಅದನ್ನ ರಾಂಗ್ ಯಾಕೆ ಹೋಗಲ್ಲ ಅನ್ನೋದಕ್ಕೆ ಅವ್ರು ಉತ್ತರ ಕೊಟ್ಕೋಬೇಕು ಇನ್ನೊಬ್ರು ಯಾರು. ಆದರೆ ಎಲ್ಲ ಅಂಶಗಳನ್ನು ಬ್ಲೈಂಡ್ ಆಗಿ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್, ಹಿಂದೂಗಳು ಅಥವಾ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಕುರಿತಂತೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹಿಂಸೆಗೆ ಇದನ್ನೇ ಯಾವ ಹಿಂಸೆ ಮಾಡುವ, ಅದು ಮುಸ್ಲಿಮನಾದರೂ ಸರಿ ಕ್ರೈಸ್ತನಾದರೂ ಸರಿ, ಅವರಿಗೂ ಹೇಳಬೇಕು ಎಂಬ ನಿರೀಕ್ಷೆಯನ್ನು ಯಾರಾದರೂ ಮಾಡಿದರೆ ಅದು ತಪ್ಪಾದೀತೇನು? ಎಲ್ರಿಗೂ ಯಾಕೆ ಮಾಡಲ್ಲ ಅದನ್ನು? ವೈ ಯಾಕೆ ಹಿಂದೂ ಟಾರ್ಗೆಟ್? ವೈ ಈ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡಬೇಕಲ್ಲ ದೇಶದಲ್ಲಿ. ನೀವು ರಾಜಕಾರಣದಲ್ಲಿ ಉತ್ತರ ಕೊಟ್ಕೋತಿರೋ ಬಿಡ್ತಿರೋ, ಬಾಯಿ ಬಡ್ಕೊಳ್ಳಿ, ಹಾಳಾಗೋಗ್ಲಿ, ನಮಗೆ ಸಂಬಂಧ ಅಲ್ಲ ಅದು. ಇದಕ್ಕೆ ಉತ್ತರ ಬೇಕಲ್ಲ ಅದಕ್ಕೆ. ವೈ ಶೋಕಿ ಒಂದು ರೂಪದಲ್ಲಿ ಹಿಂದೂ ಅಂದಾಗ ಬರುವಂತಹ ಆವೇಶ ಉಳಿದ ಭಯೋತ್ಪಾದಕತೆಯ ವಿಚಾರದಲ್ಲಿ ಜನರ ಮಾರಣ ಹೋಮ ನಡೀತಾ ಇದ್ದಾಗ ಜಮ್ಮು ಅಥವಾ ಕಾಶ್ಮೀರದಲ್ಲೋ ಅಥವಾ ಇನ್ಯಾವುದೋ ಭಯೋತ್ಪಾದಕ ಕೃತ್ಯಗಳಲ್ಲಿ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರಲ್ಲ? ಯಾಕೆ ಆ ಹಿಂಸೆಗಳನ್ನೆಲ್ಲ ಟೀಕೆ ಮಾಡಲ್ಲ ಅವಾಗ? ಯಾಕೆ ಅದನ್ನು ವಿರುದ್ಧವಾಗಿ ಇಟ್ಕೊಳ್ಳಲ್ಲ? ಯಾಕೆ ಒಂದು ಕೆ ಜಿ ಹಳ್ಳಿನಲ್ಲಿ ಅವರುಗಳು ಹೀರೋಗಳಾಗ್ತಾರೆ ಅಂತ ಯಾಕೆ ಕೇಳಲ್ಲ? ಇಸ್ ಇಟ್ ನಾಟ್ ಎ ಲಾ ಆ್ಯಂಡ್ ಆರ್ಡರ್ ಇಶ್ಯೂ? ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಲ್ವಾ ಅದು? ಆಲ್ ರೈಟ್, ಬಿ ಜೆ ಪಿ ಬೈಬೇಕು, ಬೈರಿ, ದಟ್ ಈಸ್ ಯುವರ್ ಜಾಬ್, ಅದು ನಿಮ್ಮ ಕೆಲಸ. ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನರೇಂದ್ರ ಮೋದಿ ನಿಮ್ಮಂತಹ ಘನತೆವೆತ್ತ ನಾಯಕನ ನಾನು ಕಂಡೂ ಇಲ್ಲ, ನೋಡೂ ಇಲ್ಲ, ಕೇಳೂ ಇಲ್ಲ, ಮುಂದೂ ನೋಡಲ್ಲ ಅಂತ ಹೇಳಕ್ಕಲ್ಲ ನಿಮ್ಮನ್ನು ಪ್ರತಿಪಕ್ಷದ ನಾಯಕ ಮಾಡಿರೋದಲ್ಲಿ. ಫೇರ್ ಅದು. ಆದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನ ಮೋದಿ ಬೈಯೋವಾಗ ಶಿವನ್ ಫೋಟೋ ಯಾಕೆ ತರಬೇಕಲ್ಲಿಗೆ? ನಾಳೆ ಮುಸ್ಲಿಮರನ್ನು ಕ್ರೈಸ್ತರನ್ನು ಯಾವುದೋ ವಿಚಾರದಲ್ಲಿ ಯಾರೋ ದೂರಬೇಕು ಎಂದು ನಿರ್ಧರಿಸಿದರೆ ಮಸೀದಿ ರೂಪದಲ್ಲೋ ಅಥವಾ ಇನ್ಯಾವುದೋ ಆ ಬೆಕ್ಕ ಯಾವುದೋ ಚಿತ್ರನೋ ಅಥವಾ ಕ್ರೈಸ್ತನ ಚಿತ್ರನೋ ಯಾರು ತರಕ್ಕಾಗತ್ತೇನು ಅಥವಾ ತರ್ತಾರೇನು ಅಥವಾ ತರಂದ್ರೆ ಸರಿಯೇನು? ವೈ ಬ್ರಿಂಗ್, ವೈ ಬ್ರಿಂಗ್ ದಟ್? ಪ್ರದರ್ಶನ ಮಾಡಬಾರ್ದ, ಬ್ಯಾನ್ ಮಾಡಿ. ವೈ ಬ್ಯಾನ್ ಬೇರೆ, ತರೋದು ಬೇರೆ. ಉದ್ದೇಶ ಗುಂಡು ಹಾಕಕ್ಕೆ ಈ ದೇಶದಲ್ಲಿ ಬ್ಯಾನ್ ಇಲ್ಲ. ಗುಂಡು ಬ್ಯಾನ್ ಇಲ್ಲ, ಹಾಕೋನು ಯೋಚನೆ ಮಾಡಬೇಕು. ನಾನು ಹಾಕಿದ್ರೆ ಏನಾಗತ್ತೆ ಬಿಡತ್ತೆ ಅನ್ನಕ್ಕೆ. ಶಿವನ ಚಿತ್ರವನ್ನ ಪಾರ್ಲಿಮೆಂಟಿನ ಒಳಗಡೆ ತರಬಾರದು ಅಂತ ಲಿಖಿತವಾದಂತಹ ನಿಷೇಧ ಇಲ್ಲ. ಆದರೆ ತಂದಾಗ ಏನಕ್ಕೆ ಅದನ್ನು ಬಳಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಎಲ್ಲರಿಗೂ. ಯಾಕೆ ಅಂತ ಹೇಳ್ತೀನಿ. ಯಾವ ತ್ರಿಶೂಲವನ್ನು ನೀವು ಹಿಂಸೆಯ ಪ್ರತೀಕ ಎಂದು ಬಣ್ಣಿಸ್ತಾ ಇದ್ದೀರೋ, ಯು ಆರ್ ಅಟ್ರಾಶಿಯಸ್ಲಿ ರಾಂಗ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಹಿಂದೂ ಮೈಥಾಲಜಿ ಆ್ಯಂಡ್ ಹಿಂದೂ ಸ್ಪಿರಿಟ್ಸ್ನ. ಅದಕ್ಕೆ ನೀವು ಮಾತಾಡೋದು ಹಿಂದೂ ವಿಚಾರದಲ್ಲಿ. ನನ್ನ ಪ್ರಕಾರದಲ್ಲಿ ಅರ್ಥವಾಗದಿರುವಂತಹ ರಿಲಿಜನ್ಗಳನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಹೀಗೆ ಆಗೋದು. ಶಿವನ ತ್ರಿಶೂಲವನ್ನು ನಾನು ಅಹಿಂಸೆಯ ಪ್ರತೀಕ ಎಂದು ನೋಡುವುದಿಲ್ಲ. ಶಿವನ ತ್ರಿಶೂಲವನ್ನು ಅದರ ಭಕ್ತನಾಗಿ ಹೆಮ್ಮೆಯಿಂದ ಹೇಳ್ತೀವಿ, ಹೌದು ನಾವು ಆರಾಧಿಸ್ತೀವಿ ಶಿವನ್ನ, ತ್ರಿಶೂಲ ಹಿಡಿದಿರುವ ಶಿವನ್ನ. ಯಾಕಂದರೆ ತ್ರಿಶೂಲ ಹಿಡಿದಿರುವ ಶಿವನೇ ಕಂಪ್ಲೀಟ್ ಶಿವ ಆಗ್ತಾನೆ. ಬಿಲ್ಲು ಮತ್ತು ಬಾಣ ಇರುವಂತಹ ಧನುರ್ಧಾರಿಯೇ ರಾಮನಾಗ್ತಾನೆ. ಆನೆಯ ಸೊಂಡಲು ಇರುವಂತಹ ಆ ವಿಗ್ರಹವೇ ಗಣಪತಿ ಆಗೋದು, ಅದು ಇಲ್ಲದೇ ಇದ್ರೆ ಗಣಪತಿ ಆಗಲ್ಲ. ಹಾಗಾಗಿ ಆ ತ್ರಿಶೂಲ ಏನನ್ನ ಸಂಕೇತವಾಗತ್ತೆ ಅಂದರೆ ರಾಹುಲ್ ಗಾಂಧಿ ಮಸ್ಟ್ ಎಕ್ಸ್ಪ್ಲೈನ್ ಇಟ್ ಅದನ್ನ. ಅದು ನ್ಯಾಯ ಮತ್ತು ಧರ್ಮ ಪರಿಪಾಲನೆಯ ತ್ರಿಶೂಲ, ಅದು ಹಿಂಸೆಯ ಪ್ರತೀಕ ಅಲ್ಲ, ನ್ಯಾಯ ಮತ್ತು ಧರ್ಮದ ಪ್ರತಿಪಾದಕ ಅದು. ಸತ್ಯ ಮತ್ತು ದುಷ್ಟ ಶಕ್ತಿಗಳ ದಮನದ ಸಂಕೇತ ಅದು ತ್ರಿಶೂಲ, ಹಿಂಸಾಚಾರದ ತ್ರಿಶೂಲ ಅಲ್ಲ ಅದು. ಅದು ಅಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಒಂದು ವೇಳೆ ಅದು ತ್ರಿಶೂಲ
ಶಿವ ಹಿಡ್ಕೊಂಡಿರೋ ತ್ರಿಶೂಲ ಹಿಂಸೆಯ ಪ್ರತೀಕ ಎನ್ನುವ ವಾದವನ್ನು ಒಪ್ಕೊಂಡ್ಬಿಡೋಣ ಬೇಕಾದ್ರೆ. ಆಲ್ ರೈಟ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟ್ ಮಾಡೋಣ. ಭಾರತದ ಸಹಸ್ರ ಸಾವಿರ ದೇವರುಗಳಲ್ಲಿ ಒಂದಲ್ಲ ಒಂದು ಆಯುಧ ಇರಬಹುದು ಹಲವರ ಜೊತೆಯಲ್ಲಿ. ಚಾಮುಂಡಿ ಹತ್ರ ಒಂದಿರ್ಬೋದು. ಏನು ಹೇಳ್ತೀರಿ ಚಾಮುಂಡಿಗೆ ನಾಳೆ? ಏನು ಹೇಳ್ತೀರಿ? ಹಾಗಾದ್ರೆ ತರಾವರಿ ನಮ್ಮ ಟ್ರೈಬಲ್ ದೇವರುಗಳಿರ್ಬೋದು. ಇಸ್ ಇಟ್ ನಾಟ್ ಅವಮಾನವಲ್ಲವೇನು ನೀವು ನಮಗೆ ಮಾಡ್ತಾ ಇರೋವಂಥದ್ದು? ಅವಾಗ ಅದನ್ನು ಹಂಗೆ ಬಣ್ಣಿಸೋದಾದರೆ ಇದೇ ಬಣ್ಣನೆಯನ್ನು ಬೇರೆ ಯಾವುದಾದ್ರೂ ಧರ್ಮದ ದೇವರುಗಳಿಗೆ ಮಾಡುವಂಥ ಶಕ್ತಿ ಯಾರಿಗಾರು ಇದೆಯೇನು ಇಲ್ಲಿ? ಯಾಕೆ ಬೇಕು? ಇದ್ದರೂ ಮಾಡಬೇಕಾಗಿಲ್ಲ. ಆಲ್ ರೈಟ್, ಅದು ಬಿಟ್ಟುಬಿಡೋಣ. ತ್ರಿಶೂಲ ಒಪ್ಕೊಳ್ಳೋಣ ಹಿಂಸೆ ಅಂತ. ಓಕೆ, ಹಾಗಾದರೆ ನಂದೊಂದೇ ಒಂದು ಪ್ರಶ್ನೆ. ಭಾರತದ ಬಳಿ ಪರಮಾಣು ಅಸ್ತ್ರ ಇದೆ, ಅಣ್ವಸ್ತ್ರ ಇದೆ. ಅವರ ಅಜ್ಜಿಯೇ ಅದನ್ನು ಸ್ಫೋಟಿಸಿದ್ದು ಮೊದಲ ಬಾರಿಗೆ ಪೊಖ್ರಾನ್ನಲ್ಲಿ. ಅವರ ಅಜ್ಜಿನೇ ಸ್ಫೋಟನೆ ಮಾಡಿದ್ದಿತ್ತು. ಈಗಂತೂ ನಮ್ಮ ಸೈನ್ಯದಲ್ಲಿ ಕ್ಷಿಪಣಿಗಳಿವೆ, ಟ್ಯಾಂಕ್ಗಳಿವೆ, ಮದ್ದು ಗುಂಡಿದೆ, ಬಂದೂಕಿದೆ, ನಾವೇ ಉತ್ಪಾದನೆ ಮಾಡಿರೋ ಪದಾರ್ಥಗಳಿವೆ. ಈ ಅಸ್ತ್ರಗಳನ್ನು ಇಟ್ಟುಕೊಂಡಿರುವ ಭಾರತ ಹಿಂಸೆಯ ಪ್ರತೀಕವಾದೀತೇನು? ಅದು ನಮ್ಮ ರಕ್ಷಣೀಯ ಭಾರತ ಹಿಂಸೆಯ ಪ್ರತೀಕವಾಗತ್ತೇನು ಅವಾಗ? ಹಾಗಾದರೆ ಇಂದಿರಾಗಾಂಧಿ ಅಣ್ವಸ್ತ್ರವನ್ನು ಮಾಡಿದಾಗ ಶಾಲ್ ವಿ ಕಾಲರ್ ದಿ ರೆಪ್ರೆಸೆಂಟೇಟಿವ್ ಆಫ್ ಈವಿಲ್ನೆಸ್? ಕ್ಯಾನ್ ಯು ಆರ್ ಕ್ಯಾನ್ ಸಂಬಡಿ? ಶಸ್ತ್ರಗಳನ್ನು ಹಿಡಿದುಕೊಳ್ಳೋದಲ್ಲ, ಯಾವ ಉದ್ದೇಶಕ್ಕೆ ಇಟ್ಟುಕೊಂಡಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಅವುಗಳ ಅರ್ಥ ಬರೋದು. ತ್ರಿಶೂಲವನ್ನು ನೀವು ಆಧುನಿಕತೆಯ ದೃಷ್ಟಿಯಲ್ಲಿ ತ್ರಿಶೂಲವಾಗಿ ಚಾಕು ಥರನೋ ಅವನ ಮರ್ಡರ್ ಹಿಡ್ಕೊಂಡಿರೋ ಥರನೋ ನೋಡಿದ್ರೆ ಅದು ಬೇರೆ, ಶಿವಂದಲ್ಲ. ಹಾಗಾಗಿ ಶಿವನ ಫೋಟೋ ಮತ್ತು ಶಿವನ ತ್ರಿಶೂಲವನ್ನು ಬಳಸಿಕೊಂಡಂತಹ ರೀತಿ ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅದು ನೀವು ಬೇರೆ ಹೇಳಿದ್ದು ಸರಿ, ಬೇಕಾದ್ರೆ ನಾನು ಮಣಿಪುರದ್ದು ಹೇಳಿದೆ, ಹೇಳಬಹುದು, ತಪ್ಪಲ್ಲ, ಯಾಕೆ ಮಾತನಾಡಲಿಲ್ಲ, ತಪ್ಪಲ್ಲ. ಹೌ ಕೆನ್ ಯು ಬ್ರಿಂಗ್ ಇದನ್ನ ನನ್ನ ಪ್ರಕಾರದಲ್ಲಿ ಪದೇ 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 ಹಿಂದೂ ವಿಚಾರದಲ್ಲಿ ಟಾರ್ಗೆಟ್ ಮಾಡಿಬಿಟ್ರೆ ಕೇಳೋರು ಯಾರು ಇಲ್ಲ ಅನ್ನೋ ಥರನ ಸರ್. ಮೋದಿ ಒಬ್ಬರೇ ಒಬ್ಬರು ಹಿಂದೂ ಅಲ್ಲ, RSS ಒಬ್ಬರೇ ಹಿಂದೂ ಅಲ್ಲ, BJP ಒಂದೇ ಹಿಂದೂ ಅಲ್ಲ. ಪರ್ಫೆಕ್ಟ್ಲಿ ಕರೆಕ್ಟ್. ಬಟ್ ಹೇಳುವಾಗ ಹೇಳುವವರಿಗೆ ಇನ್ನೂ ಒಂದು ಐಡಿಯಾ ಇರಬೇಕಲ್ಲಿ. ಸ್ವಾತಂತ್ರ್ಯವನ್ನು ತಂದಿದ್ದು ನಾವು ಒಬ್ಬರೇ ಅಲ್ಲ ಅಂತ ನೀವು ಒಬ್ಬರೇ ಅಂತ ನೀವು ಹೇಳಬಾರ್ದವಾಗ. ಸೆಕ್ಯುಲರ್ ಅಂತಂದ್ರೆ ನಾವು ಒಬ್ಬರೇ ಹಿಂದೂವನ್ನು ಬೈದುಕೊಂಡು ಅಂತಾನೂ ನೀವು ಹೇಳಕ್ ಬರಲ್ಲ ಅವಾಗ. ಹಾಗಾದ್ರೆ ಹಂಗಲ್ಲ ಅವಾಗ. ಅದು ಮೋದಿ ಅಲ್ಲ, ಕರೆಕ್ಟ್. ಹೂ ಸೆಡ್ ಈವನ್ ಇಫ್ ಮೋದಿ ಟೆಲ್ಸ್ ನಾನು ಐ ಆಮ್ ದ ಓನ್ಲಿ ರೆಪ್ರೆಸೆಂಟೇಟಿವ್ ಹಿಂದೂ ಅಂದ್ರೆ ಅಯ್ಯೋ ಕಂಡಿದ್ದೀವಿ ಇರಪ್ಪ ಅಂತಾನೆ ಹೇಳೋದು, ನೀವು ಒಬ್ಬರೇ ಅಲ್ಲ ಇಲ್ಲಿ ಅಂತ. ಅದೇ ರೀತಿ ಇಲ್ಲೂ ಅಪ್ಲೈ ಆಗಬೇಕಲ್ಲ ಲಾಜಿಕ್. ಸ್ವತಂತ್ರ ತಂದಿದ್ದ ಒಬ್ಬರೇ ಕಾಂಗ್ರೆಸ್ ಅಂತ ಹೇಳ್ತೀರೇನು? ಹಾಗಾದ್ರೆ ಉಳಿದವರೆಲ್ಲ ಏನು ಮಾಡ್ತಿದ್ರು? ಕಳ್ಳೆಕಾಯಿ ಬೀಜ ತಿಂತಿದ್ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ? ಅವ್ರ ಪಾತ್ರ ಇಲ್ವಾ? ಸೆಕ್ಯುಲರ್ ಅಂದರೆ ಒಂದು ವರ್ಗವನ್ನು ದೂಷಣೆ ಮಾಡಿಕೊಂಡು ಇನ್ನೊಂದು ವರ್ಗಕ್ಕೆ ಹೇಳ್ತೀವಿ ಅಂತ ಅನ್ನೋದು ಮಾತ್ರ ಸೆಕ್ಯುಲರ್ ಅಂತ ಅವಾಗ ನೀವು ಹೇಳ್ಕೋಬೋದ. ಅದು ಸೆಕ್ಯುಲರ್ ಹೇಗಾಗತ್ತೆ? ಆಗ ಆ ಹಿಂಸೆಯನ್ನು ಆ ವರ್ಗವನ್ನು ನಾವು ಅದೇ ರೀತಿ ಟ್ರೀಟ್ ಮಾಡದೇ ಇದ್ರೆ ಆಗ ನೀವು ಹಿಂಸೆಯ ಪ್ರತಿಪಾದಕರಾಗಲ್ವೇನು? ಇಟ್ಸ್ ವೆರಿ ಅಮೇಝಿಂಗ್ ಲಾಜಿಕ್ಸ್ ಈ ಭಾಷಣದಲ್ಲಿ ಇನ್ವಾಲ್ವ್ ಆಯಿತು. ಆ ವಿಷಯವನ್ನು ತೆಗೆದುಕೊಳ್ಳಿ. ಮೇ ಬಿ ರಾಹುಲ್ ಗಾಂಧಿ ವಾಂಟೆಡ್ ಟು ಇಂಪ್ರೆಸ್ ಆನ್ ಡೇ ಒನ್, ಫೇರ್ ಎನಫ್. ಅದು ನಥಿಂಗ್ ರಾಂಗ್. ಅದು ನನಗೆ ತೀವ್ರ ಟೀಕೆಗಳಿಗೆ, ಅಪಮಾನಗಳಿಗೆ, ಅವಹೇಳನಕ್ಕೆ ಗುರಿಯಾಗಿದ್ದ ಒಬ್ಬ ವ್ಯಕ್ತಿ ಅಧಿಕಾರದಿಂದ ದೂರ ಇದ್ದು ಅಧಿಕಾರವನ್ನು ಅನುಭವಿಸಿ ಅಭ್ಯಾಸವಿರಬಹುದಾದ ಒಬ್ಬ ವ್ಯಕ್ತಿ ಅಧಿಕಾರದಿಂದ ದೂರ ಇದ್ದು ಅಧಿಕಾರವನ್ನು ಅನುಭವಿಸಿರುವ ವ್ಯಕ್ತಿ ತನ್ನನ್ನು ತಾನು ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಬಳಸಿಕೊಳ್ಳುವುದು ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ರಾಹುಲ್ ಗಾಂಧಿಗೆ ಸಿಕ್ಕಿರುವ ಮೊದಲನೆಯ ಅದ್ಭುತ ಅವಕಾಶ ಇದು, ಲೀಡರ್ ಆಫ್ ದಿ ಅಪೋಸಿಷನ್. ಪೂರ್ತಿ ಗೆದ್ರು ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಐ ಥಿಂಕ್ ಲಾಜಿಕ್ಕು ಮತ್ತು ಕಂಪ್ಯಾರಿಸನ್ಗಳನ್ನು, ಹೋಲಿಕೆಗಳನ್ನು ತರುವಾಗ ಹೀ ಹ್ಯಾಸ್ ಟು ಬಿ ಕೇರ್ಫುಲ್. ಹೇಳಬಾರ್ದು ಅದನ್ನು. ನೀವು ಯಾವುದೋ ಶಿವಂದು ಫೋಟೋ ತಂದು ನಾಳೆ ಇನ್ನೊಂದ್ರದ್ದು ಫೋಟೋ ಇನ್ನೊಬ್ರು ತಂದ್ರೆ ಈಸ್ ಇಟ್ ಓಕೆ? ಅವ್ರಿಗೆ ತೋಚ್ತಾ ಹಾಗೆ ಈಸ್ ಇಟ್ ಓಕೆ? ಅದು ಯಾರೋ ಒಂದು AK-47 ತೋರಿಸ್ಬಿಟ್ಟು ಈ AK-47 ಈ ಎಲ್ಲರ
ಪ್ರತಿನಿಧಿ ಅಂತ ಹೇಳ್ಬೋದಾ? ಹಾಗಾದ್ರೆ ಹೇಳ್ತೀರಾ? ನೋ, ಇಟ್ಸ್ ನಾಟ್. ಶೋಭೆ ತರಲ್ಲ. ಮತ್ತೆ ನಮ್ಮ ದೇವರುಗಳ ಬಳಿ ಇರುವ ಅಸ್ತ್ರಗಳೆಲ್ಲವನ್ನೂ ನಾವು ನಂಬೋದು ಧರ್ಮಸ್ಥಾಪನೆಯ ಕಾರ್ಯದ ಭಾಗವಾಗಿಯೇ ಹೊರತು ಹಿಂಸೆಯ ಭಾಗವಾಗಿ ಅಲ್ಲ. ಹಾಗಿದ್ರೆ ನಾಳೆ ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಕಾಂಗ್ರೆಸ್ನ ಲೀಡರ್ಗಳಾಗಲಿ, ಉತ್ತರ ಭಾರತದ ನಾಯಕರುಗಳಾಗಲಿ, ಆಯುಧ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬಾರ್ದು. ಆಯುಧ ಪೂಜೆಯನ್ನು ನಾವು ಆ ದಿನ ಮಾಡುವುದು ಆ ಅಸ್ತ್ರಗಳನ್ನು ಪೂಜೆ ಮಾಡಿದ ತಕ್ಷಣ ತೆಗೆದುಕೊಂಡೋಗಿ ಜಳಪಿಸುತ್ತಾ ಒಬ್ಬ ತಲೆ ತೆಗಿ ಅಂತ ಅಲ್ಲ. ಆ ಅಸ್ತ್ರಗಳು ನಮ್ಮ ಜೀವನವನ್ನು ಇನ್ನಷ್ಟು ಚೆನ್ನಾಗಿ ಇಟ್ಟುಕೊಳ್ಳಲು ಕೊಟ್ಟಿರುವ ಸಹಕಾರ ಮತ್ತು ರಕ್ಷಣೆಯ ಭಾಗವಾಗಿ. ಇಟ್ಸ್ ನಾಟ್ ಹಿಂಸೆ. ನಾನು ಅದಕ್ಕೆ ಪರಮಾಣು ಅಣ್ವಸ್ತ್ರವನ್ನು ಉದಾಹರಣೆ ಕೊಟ್ಟಿದ್ದವರ ಜೀದು. ಹಾಗಾದ್ರೆ ಭಾರತ ಹಿಂಸೆಯ ಪ್ರತೀಕ ಯಾಕೆ? ಪರಮಾಣು ಇಟ್ಕೊಂಡಿದ್ದೀಯ, ಟ್ಯಾಂಕ್ ಇಟ್ಕೊಂಡಿದ್ದೀಯ, ಹಂಗಾಗಲ್ಲ. ಎಸ್, ಇನ್ನು ಬರೀ ಇಷ್ಟೇ ಅಲ್ಲ, ರಾಹುಲ್ ಗಾಂಧಿ ತಮ್ಮ ಸುದೀರ್ಘ ಭಾಷಣದಲ್ಲಿ ಅಯೋಧ್ಯೆ ರಾಮ ಮಂದಿರದಿಂದ ಹಿಡಿದು ಮಣಿಪುರ ಹಿಂಸಾಚಾರ, ಜಮ್ಮು ಕಾಶ್ಮೀರ ಎರಡಾಗಿದ ವಿಭಜನೆ, ಈ ಬಗ್ಗೆ ಮೋದಿ ಮೌನ, ದೇವದೂತ ಮೋದಿ, ಕೋಮು ರಾಜಕೀಯ, ತನಿಖಾ ಸಂಸ್ಥೆಗಳ ಟಾರ್ಗೆಟ್ ದಾಳಿ, ಕೃಷಿ ಕಾನೂನು, ನೋಟ್ ಬಂದಿ ಇತ್ಯಾದಿ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ಮೋದಿ ಜೊತೆಗೆ ಸ್ಪೀಕರ್ ತೋರುವ ವರ್ತನೆ ಬಗ್ಗೆಯೂ ಕೂಡ ಆಕ್ಷೇಪ ಎತ್ತಿದ್ರು. ರೈತರನ್ನ ಭಯೋತ್ಪಾದಕರಂತ ಬಿಜೆಪಿಗರು ಬಣ್ಣಿಸಿದ್ರು ಅಂತ ಆರೋಪಿಸಿದ್ರು. ಇದಕ್ಕೆ ತಕ್ಷಣ ಅಮಿತ್ ಶಾ ತಗಾದೆ ತೆಗೆದ್ರು. ಮೋದಿ ಮುಖದಲ್ಲಿ ನಗು ಕಾಣ್ತಿಲ್ಲ ಅಂತ ರಾಹುಲ್ ಹೇಳಿದ್ದಕ್ಕೆ ಪ್ರಧಾನಿ ಟಕ್ಕರ್ ಕೊಟ್ರು. ಲೋಕಸಭೆ ಚುನಾವಣೆ ಮೂಲಕ ಸಂವಿಧಾನ ರಕ್ಷಿಸಿಕೊಂಡಿದ್ದೀವಿ, ಈಗ ಬಿಜೆಪಿ ನಾಯಕರು ಸಂವಿಧಾನದ ಮುಂದೆ ತಲೆ ತಗ್ಗಿಸಿ ಜೈ ಸಂವಿಧಾನ್ ಎನ್ನುತ್ತಿರುವುದು ಖುಷಿ ತಂದಿದೆ ಅಂತ ರಾಹುಲ್ ಗಾಂಧಿ ವ್ಯಾಖ್ಯಾನ ಮಾಡಿದರು. ಕೆಲ ಪದಗಳನ್ನು ಕಡತದಿಂದ ತೆಗಿಬೇಕು ಅಂತ ಕೋರಿದ್ರು. ರಾಹುಲ್ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಒತ್ತಾಯಿಸಿತು. ನರೇಂದ್ರ ಮೋದಿ ನೆ ಟೆಸ್ಟ್ ಕಿಯಾ ದೋ ಬಾರ್ ದೋ ಬಾರ್ ಕ್ಯಾ ಮೈ ಅಯೋಧ್ಯಾ ಸೆ ಲಡ್ ಜಾಊ ಔರ್ ಸರ್ವೇಯರ್ಸ್ ನೆ ಕಹಾ ಅಯೋಧ್ಯಾ ಮೇ ಮತ್ ಲಡ್ ಜಾನಾ ಅಯೋಧ್ಯಾ ಮೇ ಮತ್ ಲಡ್ ಜಾನಾ ಅಯೋಧ್ಯಾ ಕಿ ಜನತಾ ಹರಾ ದೇಗಿ ಔರ್ ಇಸಿಲಿಯೇ ಪ್ರಧಾನಮಂತ್ರಿ ವಾರಾಣಸಿ ಗಯೆ ಔರ್ ವಹಾಂ ಬಚ್ ಕೆ ನಿಕ್ಲೆ. ಪ್ರೊಫೆಷನಲ್ ಎಕ್ಸಾಮ್ಸ್ ಕೋ ಆಪ್ನೆ ಕಮರ್ಷಿಯಲ್ ಎಕ್ಸಾಮ್ಸ್ ಬದಲ್ ದಿಯಾ ಹೈ. ನೀಟ್ ಇಸ್ ನಾಟ್ ಅ ಪ್ರೊಫೆಷನಲ್ ಎಕ್ಸಾಮ್. ಏಕ್ ಸ್ಟೂಡೆಂಟ್ ಟಾಪರ್ ಹೋ ಸಕ್ತಾ ಹೈ ಔರ್ ಆಪ್ಕೋ ಗುಜರಾತ್ ಮೇ ಹರಾಯೆಂಗೆ ಇಸ್ ಬಾರ್. ಆಪ್ ಲಿಖ್ ಕೆ ಲೇ ಲೋ, ಲಿಖ್ ಕೆ ಲೇ ಲೋ, ಆಪ್ಕೋ ಆಪೋಸಿಷನ್ ಇಂಡಿಯಾ ಗಠಬಂಧನ್ ಗುಜರಾತ್ ಮೇ ಹರಾನೆ ಜಾ ರಹಾ ಹೈ. सच्चाई थी कि वो अदानी जी अंबानी जी के फायदे के कानून थे. yeah! हिंदुस्तान के सारे ऑल राइट. ಈ ಭಾಗದಲ್ಲಿ ನೋಡೋಣ ಇದನ್ನ ವಿಕಾರ. ಇಟ್ಸ್ ಆಲ್ ರೈಟ್. ಅವ್ರು ಸರ್ವೆ ಮಾಡಿಸಿದ್ರು ಅಯೋಧ್ಯೆಯಲ್ಲಿ, ನಮಗೆ ಗೊತ್ತಿಲ್ಲ ಅವ್ರು ಸರ್ವೆ ಮಾಡಿಸಿದ್ರು ಇಲ್ವೋ. ರಾಹುಲ್ ಗಾಂಧಿಗೆ ಮಾಹಿತಿ ಇದ್ರೆ ನಮಗೆ ಗೊತ್ತಿಲ್ಲ ಅದು. ಅವ್ರು ಮಾಡಿಸಿದ್ರೋ ಮಾಡಿಸಿಲ್ವೋ, ಬಿಟ್ಟರೋ ಬಿಡ್ಲಿಲ್ವೋ ನಮಗೆ ಗೊತ್ತಿಲ್ಲ. ಅವ್ರು ಕಂಟೆಸ್ಟ್ ಮಾಡಿದ್ರೆ ಏನಾಗ್ತಿತ್ತೋ ಬಿಡ್ತೋನೋ ನಮಗೆ ಗೊತ್ತಿಲ್ಲ. ಜನನೇ ತೀರ್ಮಾನ ಮಾಡಬೇಕಿತ್ತು ಅದನ್ನು. ಬಟ್ ದಿ ಪಾಯಿಂಟ್ ಈಸ್ ವೈ, ಯಾಕಂದ್ರೆ ಈಗ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಸರ್ವೆ ಮಾಡಿಸಿದ್ರು, ಹೋದ ಸರಿ ಅಲ್ಲಿ ಸೋತೋಗ್ಬಿಡ್ತೀನಿ ಇನ್ನು ಬೈಕೋಗಿ ವೈನಾಡ್ಗೆ ಹೋಗಿದ್ರು ಅಂತ ಯಾರು ಹೇಳಿದ್ರೆ ಈಗ ಹೆಂಗಿರತ್ತದು? ಅದಕ್ಕೆ ಎರಡನೇದಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಹೆಂಗಾಗತ್ತೆ? ಅವಾಗ ಅದು ಯಾವ ನಿನ್ಗೆ ಹೇಳೋದು ನಾನು ಸರ್ವೆ ಮಾಡಿಸಿದ್ದೆ ಅಲ್ಲಿ ಅಂತ ಕೇಳ್ತಾರೆ. ಇದು ಹಾಗೇನೆ ಸ್ಪರ್ಧೆ ಮಾಡಲು, ಇದು ಹಾಗೇನೆ. ಹಂಗಾಗಿ ದಟ್ ಇಸ್ ಈ ಈ ಇಮ್ಯಾಜಿನರಿ ಥಾಟ್ಸಲ್ಲಿ ಕೆಲವು ಸರಿ ಅದು ಸತ್ಯವೆಂಬಂತೆ ಬಿಂಬಿಸುವುದು ಆ ಕ್ಷಣದಲ್ಲಿ ಹೀರೋ ಒಬ್ಬ ಫಿಲಮ್ಮಲ್ಲಿ ಹೊಡೆದ ಡೈಲಾಗ್ ಇದ್ದಂಗೆ. ನಂತರ ಅದರ ಆಳಕ್ಕೆ ಹೋಗುವಾಗ ಸಿಕ್ಕಾಕೊಳ್ತಾ ಹೋಗುತ್ತದೆ ಅದರ ಪರಿಣಾಮಗಳು. ಅಬ್ಸಲ್ಯೂಟ್ಲಿ ಅನುಮಾನನೇ ಇಲ್ಲ ಆ ವಿಚಾರದಲ್ಲಿ. ಅಮೇಠಿನಲ್ಲಿ ಸೋಲ್ತಾರೆ ಅಂತ ಸರ್ವೆ ಮಾಡಿಸ್ಕೊಂಡಿದ್ರು, ಸೋಲ್ತೀನಿ ಗೊತ್ತಾಗ ವೈನಾಡ್ ಕೊಡೋಗ್ಬಿಟ್ರು ಅಂತಂದ್ರೆ ನಾಳೆ ಇನ್ಯಾರು ಮಾಡಿಸಿ ಇಲ್ಲ ಇಲ್ಲ ನಾನು ಸರ್ವೆನೇ ಮಾಡಿಸಿಲ್ಲ, ಹಂಗಾರೆ ಮೋದಿ ನಾನೇ ಮಾಡಿಸಿದ್ದೆ ಅಂತ ನಿಮ್ಗೆ ಯಾರಪ್ಪ ಹೇಳಿದ್ದು ಅಂತಂದ್ರೆ ನೀವು ಹೇಳೋದು ಮಾತ್ರ ಸತ್ಯ ಅನ್ನೋದಾದ್ರೆ ದಟ್ಸ್ ದ ಪ್ರಾಬ್ಲಮ್. ದೇ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಮೋಡ್. ಸ್ಟಿಲ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಅಗ್ನಿವೀರರಿಗೆ ಅನ್ಯಾಯ. ಹೌದು, ಹುತಾತ್ಮ. ನೋ, ಅಗ್ನಿವೀರರಿಗೆ ಅನ್ಯಾಯ ಆಗೋದಕ್ಕೆ ಹೇಗೆ ಹುತಾತ್ಮರಾದರೆ? ಯಾರು ಹೇಳಿದ್ದು ಹುತಾತ್ಮರಾದರೆ ಅವ್ರನ್ನ ಬೀದಿ ಇದ್ರ ಥರ ಎಸ್ಬಿಟ್ಟು ಹೋಗ್ತಾರೆ ಅಂತ? 1 ಕೋಟಿ ರೂಪಾಯಿ ಪರಿಹಾರ ಇದೆ ಅದರಲ್ಲಿ, ಅವ್ರಿಗೆ ಗೌರವ ಏನು ಪರಿಹಾರ ಇದೆ ಅದರಲ್ಲಿ? 1 ಕೋಟಿ ರೂಪಾಯಿ ಇದೆ ಅವರಿಗೆ. ಹೌದು, 1 ಕೋಟಿ ರೂಪಾಯಿ ಇದೆ. ಆ 1 ಕೋಟಿಯನ್ನು 4 ಕೋಟಿ ಮಾಡಬೇಕಾಗಿತ್ತು ಅಂತ ಬೇಕಾದ್ರೆ ಹೇಳ್ಬೋದು, ನನ್ನ ತಪ್ಪಲ್ಲ ಅದು. ಕಡಿಮೆ ಆಯಿತು ಅಂತ ಮೇ ಬಿ ಕಂಟ್ರಿ ವಿಲ್ ಸಪೋರ್ಟ್ ಇಟ್. ನಾನಂತೂ ಸಪೋರ್ಟ್ ಮಾಡ್ತೀನಿ ಅದನ್ನು. ದೇಶಕ್ಕೋಸ್ಕರ ಹೋಗಿ ಪ್ರಾಣ ಕೊಟ್ಟು ಬಂದ ಅಂದರೆ ಕೊಡೋ ಇನ್ನೂ 2 ಕೋಟಿ ಅಂತೀವಿ. ಅಯ್ಯೋ ಕಳ್ಳೆ ಬಟ್ಟಿ ಕುಡ್ದಿರೋ ಅವ್ರಿಗೆ ತಗೊಂಡೋಗಿ ಪರಿಹಾರ ಕೊಡೋ ದೇಶ, ಕೊಡ್ರೆ ಇನ್ನೂ 2 ಕೋಟಿ ಅನ್ಬೋದು. ಬಟ್ ಏನೂ ಕೊಡ್ತಾ ಇಲ್ಲ, ಅನ್ಯಾಯ ಅಂದ್ಬಿಟ್ರೆ ಹೇಗೆ ಅನ್ಯಾಯ? ರಾಂಗ್ ಮೆಸೇಜ್. ಆಲ್ ರೈಟ್, ಅನ್ಯಾಯ ಯಾಕೆ? ಕಾಂಟ್ರಾಕ್ಟ್ ಅದು,
ಗುತ್ತಿಗೆ ತರ ಅವ್ರನ್ನ ಯೂಸ್ ಮಾಡ್ತಾ ಇದ್ದೀರಿ, ಗುತ್ತಿಗೆ ಕಾರ್ಮಿಕರ ಸೀಮಿತಾವಧಿಯಲ್ಲಿ ಗುತ್ತಿಗೆ ಕಾರ್ಮಿಕರ ತರ. ಕ್ಯಾನ್ ಯು ಆಸ್ಕ್ ಕರ್ನಾಟಕ ಗೌರ್ಮೆಂಟ್ ಟು ಬ್ಯಾನ್ ಆಲ್ ಕಾಂಟ್ರಾಕ್ಟ್ ಲೇಬರ್ ಇನ್ ಕರ್ನಾಟಕ ಗೌರ್ಮೆಂಟ್? ಅವರೇನು, ಅವ್ರಿಗೆ ಯಾವ ಪರಿಹಾರ ಇದೆ? ಲೈನ್ಮೆನ್ಗಳಾಗಿ ಕಂಬಕ್ಕೆ ಹತ್ತಿ ಕರೆಂಟ್ ಶಾಕ್ ಹೊಡೆಸ್ಕೊಂಡು ಕೆಳಗೆ ಬೀರೋರಿಗೆ ಏನಿದೆ ಪ್ರೊಟೆಕ್ಷನ್ ಕರ್ನಾಟಕದಲ್ಲಿ ಆರ್ ಎನಿ ರಾಜ್ಯದಲ್ಲಿ? ಗುತ್ತಿಗೆ ಮೇಲೆ ತಗೊಳ್ಳಲ್ಲ ಅವ್ರನ್ನ, ಜಾಬ್ ಸೆಕ್ಯೂರಿಟಿ ತಗೊಳ್ಳಲ್ಲ ಅವ್ರನ್ನ. ಬಿ ಎಂ ಟಿ ಸಿನಲ್ಲಿ ಡ್ರೈವರ್ಗಳನ್ನ ಗುತ್ತಿಗೆ ಮೇಲೆ ತಗೊಳ್ಳಲ್ಲ ನೀವುಗಳು? ಅಧಿಕಾರಿಗಳಿಗೆ ಕಾರು ಓಡಿಸೋದಕ್ಕೆ ನೀವು ಗುತ್ತಿಗೆ ಮೇಲೆ ಕಾರುಗಳು ತಗೋತಾ ಇಲ್ಲ, ಅದು ಗುತ್ತಿಗೆ ಅಲ್ವಾ? ಅವ್ರದ್ದು ಜೀವ ಅಲ್ವಾ? ಹಂಗಾರೆ ಸೈನ್ಯದ ವಿಷಯದಲ್ಲಿ ಮಾತ್ರ ಇದೆ, ವೈ ಸೈನ್ಯದ ವಿಚಾರದಲ್ಲಿ ಮಾತ್ರ, ವೈ ದ ಡುಪ್ಲಿಸಿಟಿ, ರಿಮೂವ್ ಆಲ್ ಕಾಂಟ್ರಾಕ್ಚುಯಲ್ ಲೇಬರ್. ಹಾಗಾದ್ರೆ ನೋಡೇ ಬಿಡೋಣ, ನೋಡೇ ಬಿಡೋಣ ಅದನ್ನ. ನೋ, ದಾಟ್ಸ್ ಅನ್ಫೇರ್. ಅದರಿಂದ ಆಗೋ ಸಮ ದಾಟ್ ಈಸ್ ಅನ್ಫೇರ್. ನಾನು ಹೇಳ್ತಿರೋದು ಜಮ್ಮು ಕಾಶ್ಮೀರ ಎರಡಾಗಿ ವಿಭಜನೆ, ಫೇರ್, ಎರಡಾಗಿ ವಿಭಜನೆ ಸಂಕಟ ತರ್ತಾ ಇದೆ ಬಹಳ ಜನಕ್ಕೆ ಅದು. ಆದರೆ ಒಂದಾಗಿ ಇದ್ದಾಗ ಅದು ಪ್ರತ್ಯೇಕ ದೇಶದಂತೆ ನಡ್ಕೋತಾ ಇತ್ತು, ದೇಶದ ಭೂಪಟದ ಒಳಗಡೆ ಇದ್ರು ಇಲ್ಲಿ ಎಲ್ಲ ಲಾಭಗಳನ್ನು ಪಡ್ಕೊಂಡು ಅಂತ ಯಾರಿಗೂ ಬೇಜಾರಾಗ್ಲಿಲ್ವೇನು? ಯಾರಿಗೂ ಬೇಜಾರಾಗ ವಿಭಜನೆ ಆದಾಗ ನೋವ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಅಂಡ್ ಇದು ಅಂತ ಹೇಗಾಗತ್ತೆ? ನಮ್ಮ ಭೂಪಟದ ಒಳಗೆ ಇದ್ದು ಪ್ರತ್ಯೇಕ ಬಾವುಟ ಇಟ್ಕೊಂಡು ಪ್ರತ್ಯೇಕ ಕಾನೂನಿನಲ್ಲಿ ಆ ಜನ ಬಂದು ಬೆಂಗಳೂರಿನ ಜಮೀನು ತಗೋಬೋದು, ಸೈಟ್ ತಗೋಬೋದು, ಇನ್ಕ್ಲೂಡಿಂಗ್ ದಿ ಮಿನಿಸ್ಟರ್ಸ್ ಹೂ ಹ್ಯಾವ್ ರೂಲ್ಡ್ ದಟ್ ಸ್ಟೇಟ್. ಇಲ್ಲಿವ್ರು ಯಾರು ಅಲ್ಲಿಗೆ ಹೋಗೋಂಗಿಲ್ಲ, ಅಲ್ಲೇನು ಖರೀದಿ ಮಾಡೋಂಗಿಲ್ಲ ಅಥವಾ ತಗೊಳ್ಳೋಂಗಿಲ್ಲ ಅನ್ನೋ ಕಾನೂನುಗಳನ್ನು ಮಾಡಿಕೊಂಡು ಪ್ರತ್ಯೇಕ ದೇಶದಂತೆ ದೇಶದ ಒಳಗಡೆಯೇ ಮರಿದೇಶದಂತೆ ಇದ್ದಾಗ ನಾಚಿಕೆ ಆಗಲಿಲ್ಲ ಯಾರಿಗೂ? ಆಗ ಕೊಡ್ರು, ಈಗ ಮಾತ್ರ ಕಾಣಿಸ್ತಿದೆ. ಈಗ ವಿಭಜನೆ ಆದಾಗ ನೋವಾಗತ್ತೆ, ಆಗ ನೋವಾಗಲಿಲ್ವಾ? ಏನಪ್ಪ ನಮ್ಮ ದೇಶದೊಳಗಡೆನೇ ಇನ್ನೊಂದು ದೇಶ ಇದೆ ಅಂತ ಸರ್ಟನ್ ವಿಚಾರಗಳಿಗೆ. ಕೃಷಿ ಕಾನೂನು ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಅದನ್ನು ಅಡ್ರೆಸ್ ಮಾಡಿದ ರೀತಿ ಸರಿ ಇಲ್ಲ. ರೈತರನ್ನ ಆ ಪರಿಪ್ರಮಾಣದಲ್ಲಿ ಅಷ್ಟು ದಿನ ಅಲ್ಲ ಆ ಥರ ಮಾಡಕ್ಕೆ ಬಿಡಬಾರ್ದಾಗಿತ್ತು. ಫೇರ್, ಅದು ಫೇರ್, ಒಪ್ಕೋಬೇಕು ಅದನ್ನು ಯಾರೇ ಆಗಲಿ. ಕಮರ್ಷಿಯಲ್ ಆಗಿ ಬಿಟ್ಟಿದೆ ನೀಟು, ನೀಟ್ ಕಮರ್ಷಿಯಲ್ಲೇ. ಇವ್ರಿಗೆ ಅರಿವಿಲ್ಲ, ನನಗೆ ಅರಿವಿದೆ. ಹಿಂದಿನ ಕಾಲದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜು ಕಾಲೇಜ್ಗಳವ್ರ ಹತ್ರನೇ ಇರ್ತಿತ್ತು ಸೀಟ್ಗಳು, ಅದು ಕಮರ್ಷಿಯಲ್ಲೇ. ಈಗ ನೀಟ್ ಎಕ್ಸಾಮನ್ನು ಹೇಗೆ ಫುಲ್ ಪ್ರೂಫಲ್ಲಿ ಆಯಾ ರಾಜ್ಯಗಳಿಗೆ ಅನುಕೂಲವಾಗುವ ರೀತಿ ಮಾಡಬೇಕು ಅನ್ನೋ ಒಂದು ಪದ್ಧತಿ ಮತ್ತು ವ್ಯವಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಅದು ಕಮರ್ಷಿಯಲ್. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಆನ್ಸರ್? ಅದನ್ನು ರಾಜ್ಯಗಳಿಗೆ ಕೊಡಿ, ರಾಜ್ಯಗಳಲ್ಲಿ ಲೀಕ್ ಆಗಲ್ಲ ಪೇಪರು ಅಂತ ಕರ್ನಾಟಕದ ಅನುಭವದ ಆಧಾರದ ಮೇಲೆ ಹೇಳ್ತಾರೋ ಹೇಳ್ತೀರೋ? ಇಲ್ಲಿ ಲೀಕ್ ಆಗಿಲ್ವಾ? ಎಲ್ಲರ ಸರ್ಕಾರದಲ್ಲೂ ಲೀಕ್ ಆಗಿಲ್ವಾ? ಸಬ್ ಇನ್ಸ್ಪೆಕ್ಟರ್ದು ಬಿ ಜೆ ಪಿ ಇದ್ದಾಗ, ಎಸ್ ಎಲ್ ಸಿ ಪಿ ಯು ಸಿದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾಲ್ಕು ಸರಿ ಲೀಕ್ ಆಗಿಲ್ವಾ? ಇಲ್ಲಿ ಆಗಲ್ಲ ಅಂತ ಏನಾದ್ರು ಗ್ಯಾರಂಟಿ ಕೊಡ್ತೀರಾ ಯಾರಾದ್ರೂ? ದಟ್ ಈಸ್ ನಾಟ್ ದ ಆನ್ಸರ್. ಆನ್ಸರ್ ಈಸ್ ಫುಲ್ ಪ್ರೂಫ್ ಸಿಸ್ಟಮ್ ಹೆಂಗೆ ತರಬೇಕು ಅಂತ ರಾಜ್ಯಗಳಿಗೆ ಅನುಕೂಲವಾಗುವ ರೀತಿ. ಅಯೋಧ್ಯೆಗೆ ಭೂಮಿ ಪರಿಹಾರ ಕೊಡದೆ ಇರೋದ್ರ ಬಗ್ಗೆ ಮಾತಾಡ್ತಾರೆ, ಬಟ್ ಕೊಟ್ಟಿದ್ದೀವಿ ಅವರಿಗೆ ಪುನರ್ವಸತಿ ಕಲ್ಪಿಸಿದೀವಿ ಅಂತ ಕೂಡ. ಭೂಮಿ ಪರಿಹಾರನ ಅವರಿಗೆ ಪುನರ್ವಸತಿ ಕಲ್ಪಿಸಿದೀವಿ ಮತ್ತೆ ಅವರಿಗೆ ಪರಿಹಾರವನ್ನು ಪರಿಹಾರ ಕೊಡದಿದ್ರೆ ಯಾವನ ಈ ದೇಶದಲ್ಲಿ ಭೂಮಿ ಬಿಟ್ಕೊಡ್ತಾನೆ? ನಿಮ್ಮದೇ ಸರ್ಕಾರ ತಂದಿರೋ ಒಂದಿಷ್ಟು ತ್ರೀನೋ ಒಂದಿಷ್ಟು ಫೋರೋ ಪರಿಹಾರ ಹೋಗಿರುತ್ತೆ. ಯಾರು ಬಿಟ್ಕೊಡ್ತಾರೆ ಈ ದೇಶದಲ್ಲಿ ಜಮೀನನ್ನ? ಪರಿಹಾರದ ಕಾನೂನಿನ ಪ್ರಕಾರ ಅದು ಬರದೇ ಇದ್ರೆ ಯಾರು ಬಿಟ್ಕೊಡ್ತಾರೆ? ಇಲ್ಲ, ಒಂದು ವೇಳೆ ಅವರು ಪರಿಹಾರ ಕೊಡದೆ ಪುನರ್ವಸತಿ ಕೊಡದೆ ಅಲ್ಲಿ ಸೋತಿದ್ದಾರೆ ಅಂತ, ಫೇರ್, ಲೆಟ್ ದೆಮ್ ಫೇಸ್ ಇಟ್. ಅನುಭವಿಸ್ಲಿ ಬಿಡಿ ಬಿ ಜೆ ಪಿ ಅವರು, 1253 ಕೋಟಿ ಕೊಟ್ಟಿದ್ದೀವಿ ಅಂತ ಅನುಭವಿಸ್ಲಿ. 1000 ಕೊಟ್ಟಿದಾರೋ 2000 ಕೊಟ್ಟಿದಾರೋ ಅನುಭವಿಸ್ಕೊಳ್ಳಿ ಬಿಡಿ. ರಾಜಕೀಯವಾಗಿ ಫೇಸ್ ಮಾಡಲಿ ಅವರು ಅದನ್ನು, ರಾಜಕೀಯವಾಗಿ ಫೇಸ್ ಮಾಡಲಿ, ರಿಯಾಕ್ಷನ್ ಸಿಕ್ಕೇ ಸಿಗುತ್ತೆ. ಆದರೆ ಅಯೋಧ್ಯೆಯಲ್ಲಾದ ಸೋಲು ಹಿಂದುತ್ವದ ಸೋಲು ಅಂತನೋ ರಾಮನ ಸೋಲು ಅಂತನೋ ಹೇಳಬೇಡಿ. ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ 9 ಬಂತು, 24 ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಕಾಂಗ್ರೆಸ್ ಯಾಕೆ ಬರಲಿಲ್ಲ? ಹಂಗಾರದು ಹಂಗಲ್ಲ, ಚುನಾವಣೆಗಳಲ್ಲಿ ಎಲ್ಲ ಜಯ ಮತ್ತು ಅಪಜಯಕ್ಕೆ ಒಂದು ವಿಚಿತ್ರವಾದ ಕಾರಣಗಳು ಅಲ್ಲಿ ಲೋಕಲಿ ಸೆಟ್ಲ್ ಆಗಿರುತ್ತದೆ. ಅದು ಕಾರಣ ಇರುತ್ತೆ ಅದಕ್ಕೇನೋ ಒಂದು, ಆ ಕಾರಣ ಇಲ್ಲ. ಹಾಗಾದ್ರೆ ಡಿ ಕೆ ಸುರೇಶ್ ಯಾಕೆ ಸೋಲಬೇಕಿತ್ತು? ಕ್ಷೇತ್ರಕ್ಕೆ ಅಷ್ಟೆಲ್ಲ ಮಾಡಿದ್ದೀನಿ, ಯಾಕೆ ಅಷ್ಟೆಲ್ಲ ಮಾಡಿದಾರೆ ಅಲ್ಲ, ಅಷ್ಟೆಲ್ಲ ಓಡಾಡ್ಕೊಂಡೇ ಇದ್ರಲ್ಲ ಅವರು, ಯಾಕೆ ಸೋಲ್ಬೇಕಿತ್ತು ಅವರು? ಹಂಗಲ್ಲ ಚುನಾವಣೆ.
ಆಲ್ ರೈಟ್, ನೋಡೋಣ ಯಾರ್ಯಾರು ಏನೇನು ಹೇಳುತ್ತಾರೆ ಇನ್ನೂ ಮುಂದಕ್ಕೆ ಒಂದು ದಿನ ಅಲ್ವಾ. ಓಕೆ.